ಅಣೆಬೆನ್ನೂರು ನಗರದಲ್ಲಿ ಚಂದದ ನಗರದ ನಿರ್ಮಾಣದ ಹೆಸರಿನಲ್ಲಿ ಕಳಪೆ ಕಾಮಗಾರಿಗಳ ದರ್ಬಾರು ಸಾರ್ವಜನಿಕರ ತೆರಿಗೆ ಹಣ ಪೋಲು ಪಾಲುದಾರರಿಗೆ ಮಾತ್ರ ಸಮಪಾಲು ರೈತ ಮುಖಂಡರ ಸವಾಲು ಅಧಿಕಾರಿಗಳಿಗೆ ಅಹವಾಲು ಹೌದು ವೀಕ್ಷಕರೇ ರಾಣೆಬೆನ್ನೂರು ನಗರ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ನಗರ ವೇಗವಾಗಿ ಪ್ರತಿಯೊಂದು ಹಂತದಲ್ಲಿ ಪ್ರಗತಿಯತ್ತ ಸಾಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕಳಪೆ ಕಾಮಗಾರಿಗಳಿಂದ ನಗರದ ಪ್ರಗತಿ ಕುಂಠಿತವಾಗ್ತಿದೆ ಇದಕ್ಕೆ ಪ್ರಮುಖ ಕಾರಣ ನಗರಸಭೆ ಮತ್ತು ಅಧಿಕಾರಿಗಳು ಎಂದು ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ನೇರವಾಗಿ ವ್ಯವಸ್ಥೆಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಅವರು ಯಾವ ವ್ಯವಸ್ಥೆಯ ವಿರುದ್ಧ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನೋಡೋಣ ಬನ್ನಿ ನಗರದ ಸಂಗಮ ವೃತ್ತದ ಹಿಂದೆ ಗ್ರಂಥಾಲಯದ ಹತ್ತಿರ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿ ಒಂದು ವರ್ಷ ಕಳೆದಿಲ್ಲ ಅದರ ಮೇಲೆ ಸ್ವಲ್ಪ ಕಲ್ಲಿನ ಪುಡಿ ಉದುರಿಸಿ ಫೇವರ್ಸ್ ಹಾಕುವಂತೆ ಕೆಲಸವನ್ನ ಅಪ್ಪರತುಂಗ ಯೋಜನೆ ಮತ್ತು ನಗರಸಭೆ ಒಳ ಒಪ್ಪಂದದಿಂದಾಗಿ ಕಳಪೆ ಕಾಮಗಾರಿ ನಡೆಸಿ ದುಡ್ಡು ಹೊಡೆಯುವ ಈ ತಂತ್ರವನ್ನ ವ್ಯವಸ್ಥಿತವಾಗಿ ನಡೆಸಿದ್ದಾರೆ ಈ ಕಾಮಗಾರಿಯನ್ನ ಈ ಕೂಡಲೇ ಸ್ಥಗಿತಗೊಳಿಸಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ಅವರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಯುಟಿಪಿ ಅಧಿಕಾರಿಗಳಿಗೆ ಸಮಗ್ರವಾದ ಮನವಿ ಸಲ್ಲಿಸಿ ಮಾತನಾಡಿದರು ಈ ಒಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ದಿಲ್ಲೇಪ ಸತ್ಯಪ್ಪನವರ್ ಹರಿಹರಗೌಡ ಪಾಟೀಲ್ ಜಮಾಲ್ ಸಾಬ್ ಸೇತ್ ಸನದಿ ಸೇರಿದಂತೆ ಹಲವರು ರೈತ ಮುಖಂಡರು ಪಾಲ್ಗೊಂಡಿದ್ದರು ಆ ನಿಗದಿಗೊಳಿಸಿದ ಮೀಸಲು ಅನುದಾನದಲ್ಲಿ ಆ ರೈತರಿಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಆಯಾ ಗ್ರಾಮಗಳಲ್ಲಿ ಮಾಡಿಕೊಡ್ಬೇಕು ಇವತ್ತು ಸಂಟ ಮಠ ಜಗ್ ಬಿದ್ದರೂ ಕೂಡ ಯುಟಿಪಿಯರು ಅಲ್ಲಿ ರಸ್ತೆ ಮಾಡಲಿಲ್ಲ ಆದರೆ ಇವತ್ತೇನು ಸಿಸಿ ರಸ್ತೆ ಸಿಟಿಯಲ್ಲಿ ಸಿಸಿ ರಸ್ತೆ ಮಾಡಿ ಒಂದು ವರ್ಷ ಆಗಿಲ್ಲ ಅತ್ಯಂತ ಗುಣಮಟ್ಟದ ಗಟ್ಟಿಮುಟ್ಟಾದ ರಸ್ತೆ ಇದು ಈ ರಸ್ತೆಯ ಮೇಲೆ ಮತ್ತೆ ಪೇವರ್ಸ್ ಆಗ್ತಕ್ಕಂಥ ಲಕ್ಷ ಕೋಟಾನುಗಟ್ಟಲೆ ಹಣವನ್ನು ವ್ಯಯ ಮಾಡ್ತಕ್ಕಂಥ ಅಪ್ಪರತುಂಗ ಯೋಜನೆ ಮತ್ತು ಸ್ಥಳೀಯ ನಗರಸಭೆಯ ಒಳ ಒಪ್ಪಂದ ಇವತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ದುರುಪಯೋಗ ಆಗ್ತಾ ಇರುವುದು ನಿಜವಾಗಲೂ ಪ್ರಜ್ಞಾವಂತ ನಾಗರಿಕರನ್ನು ನಿದ್ದೆಗೆಡಿಸಿದೆ ಇವತ್ತು ಇದೊಂದೇ ಕೆಲಸ ಅಲ್ಲ ಸಾಕಷ್ಟು ಕೆಲಸಗಳು ಇವತ್ತು ಅವು ಭಾಳ ಚೆನ್ನಾಗಿದ್ದರು ಅವು ಅದ್ರ ಮೇಲೆ ಮತ್ತೊಂದು ವರ್ಕ್ ಮಾಡೋದು ಇಲ್ಲ ಅವನು ಕೆಡವಿ ಆ ಕಂಪೌಂಡ್ ಕೆಡವಿ ಮತ್ತೊಂದು ಕಂಪೌಂಡ್ ಕಟ್ಸೋದು ಅವಶ್ಯಕತೆ ಎಲ್ಲಿರ್ತೈತೆ ಅಲ್ಲಿ ಮಾಡಲ್ಲ ಸಾರ್ವಜನಿಕರ ಬೇಡಿಕೆ ಎಲ್ಲಿರ್ತೈತೆ ಅಲ್ಲಿ ಮಾಡಲ್ಲ ಇವತ್ತು ಬೇಡಿಕೆ ಇಲ್ಲದಂತೇಳಿ ಬಂದು ಈ ಸಿಸಿ ರೋಡಿನ ಮೇಲೆ ಮತ್ತೆ ಪಿವರ್ಸ್ ಆಗ್ತಕ್ಕಂಥದ್ದು ವಿನಾಕಾರಣ ಸರ್ಕಾರದ ಹಣವನ್ನು ದುರುಪಯೋಗಪಡಿಸ್ತಕ್ಕಂಥದ್ದು ಇದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಇವತ್ತು ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇಂಥ ತರಾತುರಿಯ ಯೋಜನೆಗಳನ್ನು ಮಾಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಕೂಡಲೇ ಈ ಒಂದು ಯೋಜನೆಗೆ ಯಾವ ಅಧಿಕಾರಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಆ ಇಲಾಖೆಯ ಮುಖ್ಯಸ್ಥರನ್ನ ಅಮಾನತುಗೊಳಿಸಬೇಕು ಮತ್ತು ಆ ಗುತ್ತಿಗೆದಾರರನ್ನ ಲೈಸೆನ್ಸನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಇಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಜ್ಞಾವಂತ ನಾಗರಿಕರ ಪರವಾಗಿ ಮತ್ತು ರೈತ ಸಂಘಟನೆ ಪರವಾಗಿ ಒಂದು ಮನವಿ ಪತ್ರ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಏನು ಚುನಾವಣೆ ಹೊಸ್ತಿಲಲ್ಲಿ ಏನು ಇಂಥ ಕಳಪೆ ಕಾಮಗಾರಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿ ವರ್ಗ ಶಾಮೀಲಿದೆ ಅಂತಕ್ಕಂಥ ಸಂಶಯ ತಮಗೆ ಕಾಡ್ತಾ ಇದೆಯಾ ಅಂತ ಸತ್ಯನೂ ಕೂಡ ಪ್ರಭಾವಿ ರಾಜಕಾರಣಿ ಅಧಿಕಾರಿಗಳು ಶಾಮೀಲಾಗಿ ಮಾಡ್ತಕ್ಕಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಒಂದು ತಾಜಾ ಉದಾಹರಣೆ ಇಂಥ ನೂರಾರು ಕಾಮಗಾರಿಗಳು ನಗರದಲ್ಲಿ ಅತ್ಯಂತ ವೇಗವಾಗಿ ನಡೀತಾ ಇವೆ ಈಗ ಸದ್ಯದಲ್ಲಿ ಚುನಾವಣೆ ವಸ್ತಿನಲ್ಲಿ ಭಾಳಷ್ಟು ವೇಗವಾಗಿ ರಸ್ತೆಗಳು ಕಂಪೌಂಡ್ಗಳು ಭಾಳ ಸ್ಪೀಡಾಗಿ ನಡೀತಾ ಇದ್ದಾವೆ ಎಲ್ಲಿ ಜನರ ಬೇಡಿಕೆ ಇತ್ತು ಅಲ್ಲಿ ನಡೀತಾ ಇಲ್ಲ ಇವತ್ತು 40%ಗೆ ಖ್ಯಾತಿ ಆಗಿರ್ತಕ್ಕಂಥ ಈ ಸರ್ಕಾರಕ್ಕೆ ಇದು ಒಂದು ಉದಾಹರಣೆ ಇವತ್ತು ಸಾರ್ವಜನಿಕರ ತೆರಿಗೆ ಹಣ ಪ್ರಜ್ಞಾವಂತರೆಲ್ಲರೂ ವಿಚಾರ ಮಾಡಬೇಕು ಇಲ್ಲೇ ಹಳ್ಳಿ ಬೇಡ ಇಲ್ಲೇ ಆಂಜನೇಯ ಬಡಾವಣೆಗೆ ಹೋಗ್ಬೇಕಾದ್ರೆ ಅಲ್ಲಿ ಪರಿಸ್ಥಿತಿ ಏನಾಗೈತಿ ಅಂದ್ರೆ ಆಟೋಗಳು ಹೋಗಲ್ಲ ಅಲ್ಲಿ ಯಾವ ವೆಹಿಕಲ್ ಹೋಗಲ್ಲ ಅಷ್ಟು ಥರ ತೆಗ್ದು ಬಿದ್ದಾವೆ ಈ ಅಪ್ಪರತುಂಗ ಯೋಜನೆ ಇರೋ ನಗರಸಭೆ ಇದ್ದಾರೆ ಯಾಕೆ ಅಲ್ಲಿ ಆ ರಸ್ತೆ ಮಾಡಬಾರ್ದು ಈ ಹಣವನ್ನು ಯಾಕೆ ಅಲ್ಲಿ ಅಲ್ಲೆಲ್ಲ ಕೃಷಿ ಕಾರ್ಮಿಕರು ಕೂಲಿಕಾರರು ಬಡವರು ದಿನಗೂಲಿಗಳು ಅದರಲ್ಲಿ ಸರ್ ಚುನಾವಣೆ ಸರ್ ಚುನಾವಣೆಗೆ ಹಿಂದಿನ ಬಾಗಿಲಿಂದ ಈ ರೀತಿ ವ್ಯವಸ್ಥೆಯಿಂದ ಕಪ್ಪು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೂಡ ಪ್ರಜ್ಞಾವಂತ ನಾಗರಿಕರಿಂದ ಇವತ್ತು ಕೇಳಿ ಬರ್ತಾ ಇದೆ ಸರ್ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನಲ್ರಿ ಚುನಾವಣೆ ಬಂತು ಚುನಾವಣೆಗೆ ಈ ಹಣ ತಗೊಂಡು ಹೋಗಿ ಅದು ಕತ್ಲ ರಾತ್ರಿ ಅಂತಾರಲ್ಲ ಅಲ್ಲಿ ಸುಮ್ಮನೆ ಒಂದು ಓಟ್ಗೆ 5,000 ಕೊಡೋದು 10,000 ಕೊಟ್ಟೋದು ಆರಿಸಿ ಬರೋದು ಮತ್ತೆ ಬೆಳೆಯೋದು ಇವತ್ತು ದರೋಡೆ ಮಾಡೋದು ಅಲ್ಲಿ ಚೆಲ್ಲೋದು ಮತ್ತೆ ದರೋಡೆ ಮಾಡೋದು ಆದರೆ ಈ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ
ಇದು ಅಪಾಯಕಾರಿ ಬೆಳವಣಿಗೆ ಪ್ರಜ್ಞಾವಂತರು ಸಾರ್ವಜನಿಕರೆಲ್ಲರೂ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಸರ್ ರಾಜಕಾರಣಿಗಳ ಷಡ್ಯಂತ್ರದಿಂದ ಅಧಿಕಾರಿ ವರ್ಗದವರು ಇಂಥ ಒಂದು ವ್ಯವಸ್ಥೆಯಲ್ಲಿ ಮುಣುಕ್ತಾ ಇದ್ದಾರೆ ಸರ್ ಈ ಬಗ್ಗೆ ಅಧಿಕಾರಿ ವರ್ಗಕ್ಕೆ ತಾವೇನು ಹೇಳಿಕೆ ಬಯಸ್ತೀರಿ ಇದನ್ನ ಲೋಕಾಯುಕ್ತಕ್ಕೆ ಬರ್ತೇವೆ ಇದನ್ನು ಲೋಕಾಯುಕ್ತಕ್ಕೆ ಬರ್ತೇವೆ ಸಿಒ ಸಿಬಿಐ ತನಿಖೆ ಮಾಡಿಸ್ತೇವೆ ಪ್ರತಿ ಬಾರಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಈ ತರ ಅವ್ಯವಹಾರ ಭ್ರಷ್ಟಾಚಾರ ನಡೀತಾ ಇದೆ